ಮಂಜುನಾಥ ದೇವರಿಗಳು ಇದಕ್ಕಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದು ಹಿಂದಿನ ದಿನವೇ ಮನೆಗೆಲಸವಾಗಿ ಬಯಕೆಯನ್ನು ಪಟ್ಟಿ ಮಾಡಿಕೊಂಡು ಬರುವಂತೆ ತಿಳಿಸಿದ್ದರು. ನಂತರ ಒಂದು ವಿಡಿಯೋವನ್ನು ತೋರಿಸಿ ಆ ವಿಡಿಯೋದ ಬಗ್ಗೆ ಚರ್ಚೆಯಾದ ನಂತರ ಮುಖ್ಯವಾದ ವಿಷಯಕ್ಕೆ ಬರಲಾಯಿತು. ಶಿಕ್ಷಕರೆಲ್ಲರ ಬಳಿ ಬಯಕೆಯನ್ನು ಕೇಳಿದ ನಂತರ ಅವರು ಬಯಕೆ ಮತ್ತು ಸಾಮರ್ಥ್ಯಗಳಿರುವಂತಹ ವ್ಯತ್ಯಾಸವನ್ನು ಹೇಳಿದರು. ಬಯಕೆ ದೊಡ್ಡದಾಗಿ ಸಾಮರ್ಥ್ಯ ಚಿಕ್ಕದಾದಾಗ ಅದರ ನಡುವೆ ಆಗುವಂತಹ ವ್ಯತ್ಯಾಸದ ಬಗ್ಗೆ ತಿಳಿ ಹೇಳಿದರು. ಒಬ್ಬ ಮನುಷ್ಯ ತನ್ನ ಸಾಮರ್ಥ್ಯ ಚಿಕ್ಕದಿದ್ದು ಬಯಕೆ ದೊಡ್ಡದಾದಾಗ ಅದನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಹಲವಾರು ವರ್ಷಗಳ ಕಾಲ ಕಾಯುತ್ತಾನೆ. ಅವನ ಅದೃಷ್ಟ ಚೆನ್ನಾಗಿದ್ದರೆ ಸಾಮರ್ಥ್ಯ ಹೆಚ್ಚಾಗಿ ಬಯಕೆಯ ಪೂರೈಕೆಯಾದೀತು. ದುರದೃಷ್ಟವಶಾತ್ ಅದೃಷ್ಟ ಕೈಕೊಟ್ಟರೆ ಸಾಮರ್ಥ್ಯ ಕಡಿಮೆಯಾಗಿ ಬಯಕೆ ಮತ್ತು ಸಾಮರ್ಥ್ಯದ ನಡುವಿನ ಅಂತರ ಜಾಸ್ತಿಯಾಗುತ್ತದೆ. ಆಗ ಮಾನವ ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಕೊಲೆ, ಸುಲಿಗೆ, ದರೋಡೆ ಮುಂತಾದಂತಹ ಅಮಾನವೀಯ ಚಟುವಟಿಕೆಗಳಿಗೆ ಇಳಿಯುತ್ತಾನೆ. ಸಮಾಜದ ಹದ ತಪ್ಪುತ್ತದೆ ಎನ್ನುವುದಾಗಿ ಉದಾಹರಣೆಗಳ ಮೂಲಕ ಚೆನ್ನಾಗಿ ತಿಳಿಸಿಕೊಟ್ಟರು. ಭೇಷ್, ಅವರಿಗೊಂದು ನಮ್ಮ ಮೆಚ್ಚುಗೆಯ ಮಾತಿದೆ. ನಂತರ ಊಟ ಚಹಾ ವಿರಾಮಕ್ಕಾಗಿ ಬಿಡಲಾಯಿತು. ಚಹಾ ವಿರಾಮವನ್ನು ವಿರಾಮದ ಬಳಿಕ ಶ್ರೀಯುತ ಶಶಿಧರ ಶೆಟ್ಟಿಯವರು ಒಂದು ಹಾಡನ್ನು ನಮಗೆ ಕೇಳಿಸಿದರು. ಅದರ ನಂತರ ಸುಖ ಮತ್ತು ಸಮೃದ್ಧಿ ಈ ವಿಚಾರದ ಕುರಿತು ನಮಗೆ ತರಬೇತಿಯನ್ನ ನೀಡಿದರು. ತಮ್ಮ ಸುಖ ಮತ್ತು ದುಃಖದ ಅನುಭವವನ್ನು ಹೇಳಿಕೊಳ್ಳುತ್ತಾ ಶಿಕ್ಷಕರಲ್ಲಿಯೂ ಕೂಡ ಸುಖ ಮತ್ತು ದುಃಖದ ಅನುಭವವನ್ನ ಕೇಳಿ ತಿಳಿದುಕೊಂಡರು. ನಂತರ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಂತಹ ಸುಖ ಮತ್ತು ಸಂತೋಷ ಎನ್ನುವ ಲೇಖನವನ್ನ ನೀಡಿ ಅದನ್ನ ಓದುವುದಕ್ಕೆ ಹೇಳಿ ಆ ಕುರಿತು ಚರ್ಚೆ ನಡೆಸಲಾಗಿ ಸುಖ ಮತ್ತು ಸಮೃದ್ಧಿ ಏನು ಎನ್ನುವುದು ತಿಳಿದು ಬಂತು. ನನಗೂ ಅರ್ಥವಾಯಿತು ಸ್ವಾಮಿ, ಇಷ್ಟರವರೆಗೆ ನಮ್ಮ ಸಾಮ್ರಾಜ್ಯ ಸಮೃದ್ಧಿಯಿಂದ ಕೂಡಿದೆ ಎನ್ನುವುದಾಗಿ ಭಾವಿಸಿದ್ದೆ. ಆದರೆ ಸಮೃದ್ಧಿ ಏನೆಂದು ಅವರ ಬಾಯಿಂದ ತೆಗೆದ ಮೇಲೆ ನಮ್ಮದೇನು ಸಮೃದ್ಧವಲ್ಲ ಎನ್ನುವ ಬಗ್ಗೆ ನನಗೆ ತಿಳುವಳಿಕೆ ಮೂಡಿತು. ಹಾಗಾಗಿ ಈ ತರಬೇತಿಗೆ ಬರುವುದಕ್ಕೆ ಮನ ಮಾಡಿದ್ದಕ್ಕೂ ಸಾರ್ಥಕ ಎನಿಸಿತು. ಮತ್ತೊಂದು ವಿಚಾರವನ್ನು ಹೇಳಲಿವೆ. ಈ ತರಬೇತಿಯ ಮುಖ್ಯ ವಿಷಯ ಮಾನವನನ್ನು ಶಿಕ್ಷಿತನನ್ನಾಗಿ ಏಕೆ ಮಾಡಬೇಕು ಎನ್ನುವ ಆ ವಿಚಾರವನ್ನು ಕೇಳಿಯೇ ನಾನು ಹೋಗಿದ್ದು. ಮತ್ತೆ